ಹಾಯ್ ಹಲೋ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಗೋಕುಲ ವ್ಲಾಗ್ಸ್ ಇನ್ ಕನ್ನಡ. ನಾನು ಪಲ್ಲವಿ. ನಾನಿವತ್ತು ಮಾಡ್ತಾ ಇರೋದು ನವಣೆ ದೋಸೆ. ಇದನ್ನು ಬೆಳಗಿನ ತಿಂಡಿಗೆ ಬೇಕಾದರೂ ಮಾಡ್ಬೋದು, ಇಲ್ಲ ನಾವು ನೈಟ್ ಡಿನ್ನರಿಗೆ ಬೇಕಾದರೂ ಮಾಡ್ಕೊಳ್ಬೋದು. ಸಾಮಾನ್ಯವಾಗಿ ಡಯಟ್ ಮಾಡೋರಿಗೆ ಇದೊಂದು ಒಳ್ಳೆ ದೋಸೆ ಅಂತಲೇ ಹೇಳ್ಬೋದು, ಯಾಕೆಂದರೆ ಇದನ್ನು 1-2 ದೋಸೆ ತಿಂದರೆ ಹೊಟ್ಟೆ ಬೇಗ ಫುಲ್ ಅನಿಸತ್ತೆ. ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ 1 ಬೌಲಷ್ಟು ನವಣೆನ ತೊಗೊಂಡಿದ್ದೀನಿ. ಇದನ್ನು ನಾನು ಚೆನ್ನಾಗಿ 3-4 ಬಾರಿ ವಾಶ್ ಮಾಡಿ ನೀರು ಹಾಕಿ ನೆನೆ ಹಾಕಿಡ್ತೀನಿ. 3-4 ಗಂಟೆಗಳ ಕಾಲ ಇದು ಚೆನ್ನಾಗಿ ನೆನಿಬೇಕಾಗತ್ತೆ. ಇವಾಗ ಚೆನ್ನಾಗಿ ನೆಂದಿದೆ, ನಾನು ಇದನ್ನು ರುಬ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಏನೂ ಆ್ಯಡ್ ಮಾಡ್ತಾ ಇಲ್ಲ, ಬರೀ ನವಣೆನ ಮಾತ್ರ ಇಲ್ಲಿ ನೀರು ಹಾಕಿ ರುಬ್ಕೊಳ್ತಾ ಇದ್ದೀನಿ. ನಾವು ಅಕ್ಕಿಯಿಂದ ಮಾಡಿದಷ್ಟು ದೋಸೆ ತಿಂದಷ್ಟು ಇದನ್ನು ತಿನ್ನೋದಕ್ಕಾಗಲ್ಲ, 1-2 ದೋಸೆ ಅಷ್ಟೇ ತಿನ್ನೋದಕ್ಕಾಗತ್ತೆ. ಈಗ ಚೆನ್ನಾಗಿ ರುಬ್ಕೊಂಡಾಗಿದೆ. ಇದಕ್ಕೆ ನಾನು 1/2 ಬೌಲಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕೋದ್ರಿಂದ ದೋಸೆ ಚೆನ್ನಾಗಿ ಎದ್ದು ಬರುತ್ತೆ. ಹಾಗೆ ಒಂದು ಚಿಕ್ಕ ಬೌಲ್ನಲ್ಲಿ 1 ಬೌಲಷ್ಟು ಕಡಲೆ ಹಿಟ್ಟನ್ನು ಯೂಸ್ ಮಾಡಿದ್ದೀನಿ. ಹಾಗೆ ಇಲ್ಲಿ ನಮಗೆ ಇಷ್ಟ ಬಂದಂತಹ ತರಕಾರಿಗಳನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಕ್ಯಾರೆಟ್ ಮತ್ತು ಟೊಮೆಟೊ, ಈರುಳ್ಳಿ, ಕ್ಯಾಪ್ಸಿಕಮ್, ಹಾಗೆ 1/2 ಹಸಿಮೆಣಸು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಇನ್ನು ಬೇರೆ ತರಕಾರಿಗಳನ್ನು ಬೇಕಾದರೂ ಹಾಕ್ಕೊಳ್ಬೋದು. ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಓಮಿನ್ ಕಾಳನ್ನ ಹಾಕ್ಕೊಂಡಿದ್ದೀನಿ. ಇದು ಹಾಕೋದ್ರಿಂದ ಜೀರ್ಣ ಚೆನ್ನಾಗಿ ಬರುತ್ತೆ. ಹಾಗೆ 1 ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಶಿನ, ಹಾಗೆ 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಇವುಗಳನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಬೇರೆ ಯಾವುದೋ ಹಿಟ್ಟನ್ನೋ ಹಾಕದೆ ಬರೀ ನವಣೆನ ಯೂಸ್ ಮಾಡ್ಕೊಂಡು ಬೇಕಿದ್ರು ದೋಸೆನ ಮಾಡ್ಬೋದು, ಬಟ್ ಹೀಗೆ ಮಾಡೋದ್ರಿಂದ ದೋಸೆ ಬೇಗ ಎದ್ದು ಬರುತ್ತೆ. ಸೊ ಈಗ ಹಿಟ್ಟು ರೆಡಿ ಆಗಿದೆ, ಇದನ್ನೇನು ಇಡೋದು ಬೇಡ. ರೆಡಿ ಆದ ತಕ್ಷಣ ನಾವು ಇದನ್ನು ಮಾಡಿಬಿಡ್ಬೋದು. ಈಗ ಇಲ್ಲಿ ನಾನು ತವಾನ ಕಾಯೋದಕ್ಕಿಟ್ಟಿದ್ದೀನಿ. ಎರಡು ಸೈಡ್ ಸಹ ದೋಸೆನ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ತಿನ್ನೋದಕ್ಕೂ ಕೂಡ ತುಂಬ ಟೇಸ್ಟಿ ಆಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ನಾವು ನವಣೆನ ಈ ರೀತಿ ಯೂಸ್ ಮಾಡೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ಬಿಸಿ ಬಿಸಿಯಾದಂತಹ ದೋಸೆ ರೆಡಿಯಾಗಿದೆ.